నాకు మాత్రం చుట్టూ చుట్టూ అమ్మగలుస్తుంది. ಈಗ
ಹೇಳಿ ಸರ್. ನಮ್ಮ ಗಂಧದ ಲೋಡಿನ ಜೊತೆ ಮತ್ತು ರತ್ನ ಒಂದು ತಲುಪಿದವೆ. ಆಯ್ತು ಸರಿ, ಆ ಹಣವನ್ನು ನಮ್ಮವರ ಕೈಗೆ ತಲುಪಿಸಿಬಿಡು. ಆದಷ್ಟು ಬೇಗ ಕಳಿಸಿಕೊಡ್ಬೇಕು ನೋಡ್ರಿ. ಮುಂದಿನ ವಾರ ಮತ್ತೆ ಕಳಿಸ್ತೇನೆ. ಥ್ಯಾಂಕ್ ಯು. ಆಯ್ತು. ಬಂಗ್ಲೇ ಭೀಮನ ಮರಣದ ನಂತರ ಒಂದೊಂದರಂತೆ ನನ್ನ ಸಕಲ ಕಾರ್ಯ ಸಫಲವಾಗಿ ಹಣದ ರಾಶಿ ತರ ಬೆಳೆದು ನಿಂತಿದೆ. ಮುಂದಿನ ವಾರದಲ್ಲಿ 10 ಫ್ಯಾಕ್ಟರಿಗಳ ಅಡಿಗಲ್ಲು ಸಮಾರಂಭ ಮಾಡಿ ಸಮಹ ಸಂಸ್ಥೆಗಳ ಒಡೆಯ ನಾನಾಗಿ ಬಂಗ್ಲೇ ಭೀಮನೆಂಬ ಪೂನಾಗರವನ್ನು ಜಯವೀರನೆಂಬ ಮೀನಿಗೆ ಎಸೆದು ನಾಳೆಗೆ ಅವನಾಸ್ತಿ ನನ್ನ ಕೈ ಸರ್. ನಗಬೇಡ ಗೌಡ, ನಗಬೇಡ. ನಕ್ಕು ನನ್ನ ಕೈಯಲ್ಲಿ ನರ ಕಟ್ಟಿಡಾಗಬೇಡ. ಗೊತ್ತು ಗುರು ಇಲ್ಲದೆ ದಿಢೀರನೆ ನನ್ನ ಮನೆಗೆ ಬಂದ ನೀನ್ ಯಾರ್ಲೆ? ಊರು ಬಿಟ್ಟು ಹಾದು ಬಿಟ್ಟು ನಿಮ್ಮಂತವರ ಪಾಲಿನ ಯಮ. ನಿಮ್ಮಂತ ಪಡ ಕುಣ್ಣಿಗಳಿಗೆ ತಂದೆಯಾಗಿ ಬರುತ್ತಿರುವ ಈ ದೇವೇಗೌಡರಿಗೆ ಮರ್ಯಾದೆಯಿಂದ ಮಾತನಾಡಿಯ ಬಡಿಕರಿ ನನ್ನ ಮಗನೇ. ನಿನಗೇನು ಮರ್ಯಾದೆಯಿಂದ ಮಾತನಾಡುವುದು? ನಿಮ್ಮ ಅಪ್ಪನಿಗೂ ಕೂಡ ಹೀಗೆ ಮಾತನಾಡುತ್ತೇನೆ. ದೇವೇಗೌಡ, ಏನು ಹೇಳಿದೆ ನೀನು ನಮ್ಮಣ್ಣನ ಮುಂದೆ? ನಾನು ನಿನ್ನ ತಂಗಿಯನ್ನ ರೇಪ್ ಮಾಡ್ಲಿಕ್ಕೆ ಹೋಗಿದ್ನ? ನಿಜ ಮಗಳ ರೇಪ್ ಮಾಡಿದೆ ಮತ್ತಿನ್ನೇನು? ನೀನು ನನ್ನ ತಂಗಿಯನ್ನು ಒಪ್ಪಿದ ಚಿತ್ರದುರ್ಗ ನಿನ್ನ ಭಾವ ಇನ್ನು ನನ್ನ ಕಣ್ಣು ಮುಂದೆ ಕಟ್ಟಿನಂತಿದೆ. ಅದೆಲ್ಲ ಈಗ ನೆನಪಾದರೆ ನಿನ್ನನ್ನು ಜೀವಂತ ಸುಟ್ಟು ಹಾಕಬೇಕು ನನ್ನ ಮಗನೇ. ಮತ್ತೊಂದು ಸುಲಭ ಅಲ್ಲ ಗೌಡ, ಇಬ್ಬಂತಿ ನಿನ್ನೆಲ್ಲ ತಟ್ಟಲು ಶಾಡಿಗಾಗಿ ಒಮ್ಮೆ ಸಿಡಿದಂತು ನಿಂತು ಹೇಳು. ಯಾವುದೇ ಒಂದು ಹುಚ್ಚು ನಾಯಿ ನಿನ್ನ ತಂಗಿನ ಕಚ್ಚಲು ಬಂದಾಗ ಮುಚ್ಚು ಮರೆಯಲಾಗಿ ಅವಳನ್ನು ರಕ್ಷಿಸಿದರೆ ನೀನು ಆ ನುಚ್ಚಾನ ಮಾತು ಕೇಳಿ ನನ್ನ ಮೇಲೆ ಅಪವಾದ ಹೊರಿಸಿ ಸುಳ್ಳು ಹುಟ್ಟಿಸ್ತೀಯಲ್ಲ? ನೀ ಕಟ್ಟಿದ ದೊರೆತ ಕಥೆ ಮಗನೇ ನನ್ನ ಮುಂದೆ ಹೇಳಬೇಡ. ಹಾಗಾದರೆ ಈಗಲೇ ಅದನ್ನು ನಿಜ ಮಾಡಿ ತೋರಿಸ್ಬಿಡ್ಲ ಗೌಡ್ರ? ಕೊಡ್ಬೇಡ್ರಿ ಅಪ್ಪ ನೀವು ಮಾತನ್ನ. ನೀವು ಮಾತು ಕೊಟ್ರಿ ಅಂತಂದ್ರೆ ಸಟ್ನ ಕರೆದು ಮುಟ್ತಾನ್ರಿ ಅಪ್ಪ ನಿಮ್ ತಂಗಿ ಸುಂದರವಾದ ದೇಹಾನ. ನಿನ್ನ ಅಹಂಕಾರವನ್ನು ಅಡಗಿಸಬೇಕೆಂದಿದ್ದೇನೆ, ಅಡಗಿಸಬೇಕೆಂದೇ ಬಂದಿದ್ದೇನೆ ಬಲ ಭೀಮನಾಗಿ. ಗೌಡ, ನನ್ನ ಮನ ಮೆಚ್ಚಿ ಬರುವ ಮಂದಾರ ಪುಷ್ಪಕ್ಕೆ ನಾನು ಬಾಳು ಬೆಳಕು ಕೊಡದೆ ಹೋದರೆ ನನ್ನನ್ನು ಸಣ್ಣ ಅಂತ ಕರೀತಾರೆ. ಓ ಗಂಡ, ನನ್ನಲ್ಲಿ ಇದೇ ಇಲ್ಲೋ ಈಗಲೇ ತಿಳಿಯಲಿ. ರಾಧಿಕಾ, ಏ ರಾಧಿಕಾ, ಹೌದಣ್ಣ, ಅವರು ಹೇಳ್ತಿರೋ ಮಾತು ನಿಜವಿದೆ. ಯಾರ್ದ ಮಾತುಗಳನ್ನು ಕೇಳಿ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಆ ಕಾಮ
ನನ್ನ ಪಾರು ಮಾಡಿದ ಧೀರ ಇವರು ಇವರನ್ನು ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರೀತಿಗೆ ಯಾರು ಅಡ್ಡಿ ಬರಬೇಡಿ ನೀವು ನಿನ್ನನ್ನು ಸಾಯಿಸದ ಬಿಡಲಾರೆ ಕುಂತು ಹಾಕಿದ್ರು ಪರವಾಗಿಲ್ಲ ಈ ನನ್ನ ಪ್ರೀತಿ ಎಂದೂ ಸಾಯೋದಿಲ್ಲ ಹೃದಯದಲ್ಲಿರುವ ಪ್ರೀತಿ ಮಾತಿನಲ್ಲಿರುವ ಮೌನ ಕಣ್ಣಲ್ಲಿರುವ ಕಂಬನಿ ನಿನ್ನಂತವನಿಗೆ ಯಾವಾಗ ಅರ್ಥವಾಗಬೇಕು ದೊಡ್ಡ ಜಮೀನ್ದಾರನ ದೊಡ್ಡ ಜಮೀನ್ದಾರನ ಮಗಳೆಂಬ ಮೊಮ್ಮತಿಗಾಗಿ ನಾ ಅಕ್ಕರೆಯಿಂದ ಬೆಳೆಸಿದರೆ ನನಗೆ ಮರ್ಯಾದೆಯಿಂದ ಮಾತನಾಡುವ ಪಾಪಿ ನಾನು ಯಾರು ಗೊತ್ತೇ ಹಳ್ಳಿಯಿಂದ ದಿಲ್ಲಿಯವರೆಗೂ ಇಂಥ ರೌಡಿಗಳನ್ನು ಎಡೆ ಎತ್ತಿ ಕಚ್ಚಿ ಕಚ್ಚಿ ಸಾಯಿಸುವ ನಿನ್ನಂತಹ ನರನಾಗರವನ್ನು ಹಿಡಿದಂತೆ ಆಕಾಶಕ್ಕೆ ಹಾರಿ ಗರಗರನ್ನು ತಿರುಗಿಸಿ ಸಾಯಿಸಿ ಒಗೆಯುವ ಕ್ರಾಂತಿ ಬೀರಲಿದ್ದೇನೆ ರೂಢಿಗಳು ನೊಗಕ್ಕೆ ಹೆಗಲು ಕೊಟ್ಟು ಹತ್ತು ಬದುಕುವ ನಾಮರ್ಥ ನಾನಲ್ಲ ನೀನೇನು ದೊಡ್ಡ ಗಂಡಸ್ತನಿರುವ ಗಂಡು ನೀನಲ್ಲ ಮಗನೇ ನೀನು ಮಾಡಿರುವ ಈ ಒಂದೇ ಒಂದು ತಪ್ಪಿಗಾಗಿ ನಿನ್ನ ಇಡೀ ವಂಶವನ್ನೇ ಸೋತು ಹಾಕಿ ನಂತರ ನಿನ್ನನ್ನು ಸೋಡದಿದ್ದರೆ ಇಂಥ ಗಂಡ ಬಿಟ್ಟಿದ ಗಂಡ ಅಲ್ಲ ಮಗನೇ ಮುಗಿದು ಮಾತು ಕೊಟ್ಟ ಮ್ಯಾಗ ಮೌನಕ್ ಶರಣಾಗೋದು ನಿಮ್ ಧರ್ಮ ಅಲ್ರಿ ಅಪ್ಪ ಲೇಮು ತನಕ ನನ್ನನ್ನು ತಿಳಿಯಬೇಡ ಮಗಡೆ ಶರಣನ್ನದೆ ನನ್ನ ಬಾಳ ಸಂಗಾತಿಗೇನಾದರೂ ನಿನ್ನ ಕೆಟ್ಟ ಗುಣ ಉಪಯೋಗಿಸಿ ಅವನಿಗೆ ಅಪವಾದ ನೀಡಿ ಕಿರುಕುಳ ಕೊಟ್ಟರೆ ಒಂದೇ ಆರಕ್ಷಣದಲ್ಲಿ ನಿನ್ನ ಮರಣ ಬಾ ಹೋಗೋಣ ಮುತಾಲಿಕ ನನ್ನನ್ನು ತಡೆದು ತಪ್ಪು ಮಾಡಿದನೆ ತಪ್ಪು ಮಾಡಿಬಿಟ್ಟೆ ಈ ಮಗ ಮೊದಲ ಹಿಂಗ್ ಮಾಡ್ತಾನಂತ ನನಗೆ ತಿಳಿದಿದ್ರ ಈ ಸುತ್ತ 70 ಹಳ್ಳಿಗಳಲ್ಲಿ ಮಣ್ಣಾಗ ಮುಚ್ಚು ಮನೆಗೆ ಬಂದು ಬಿಡ್ತೀನಿ ಮನೆಗೆ ಬಂದು ಬಿಡ್ತೇನೆ ನಮಸ್ಕಾರ ಗೌರಿಗೆ ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ ಇಂದು ನೀ ನನ್ನ ಪಕ್ಕದಲ್ಲಿ ನಿಂತಿದ್ದರೆ ನನಗೆ ಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಯಾಕೆ ಗೌಡರೇ ಏನಾಯ್ತು ಯಾವನಾದ್ರೂ ನಿಮ್ಮ ಹಕ್ಕು ಚಿತಿಗೆ ಭಂಗ ತಂದನೆ ಇಲ್ಲ ಯಾವನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದಾನೆ ಬೇಗ ಹೇಳಿ ಹಾಗೇನಾದರೂ ಆಗಿದ್ರೆ ಆ ಪಾಪಿ ರುಂಡ ಚಂಡಾಡಿ ನಿನ್ನ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ ಜಿತೇಂದ್ರ ನೀನಾಡುತ್ತಿರುವ ಈ ಪ್ರತಿಯೊಂದು ಮಾತು ಕೃತಿಯಾಗದೆ ಹೋದರೆ ಆಕ್ರಾಂತಿವೀರ ನಮಗೆ ಬೇತಾಳವಾಗಿ ಬಿಡುತ್ತಾನೆ ಅವನು ಎಂತ ಬೇತಾಳವಾಗಿ ನಮಗೆ ಬೆನ್ನತ್ತಿದ್ದರು ಆ ಶಕ್ತಿ ಮಾಯವನ್ನು ನುಂಗಿ ನೀರು ಕುಡಿಯುವ ಶಕ್ತಿ ನನ್ನಲ್ಲಿದೆ ಅದು ನಿಮಗೆ ಭಯ ಬೇಡ ಈಗೇನು ಮಾಡಿದ್ರು ಕ್ರಾಂತಿವೀರ
ಜಿತೇಂದ್ರ ಮಾತು ಬರದೆ ಮೌನಕ್ಕೆ ಶರಣಾದ ಈ ಗೌಡರನ್ನ ಕೇಳಿದ್ರೆ ಏನೂ ಪ್ರಯೋಜನವಿಲ್ಲ. ಕರ್ನಾಟಕದ ಹುಲಿಯಾಗಿ ಗರ್ಜಿಸ ಈ ಗೌಡರ ಎದುರಿಗೆ ಅವರ ತಂಗಿ ರಾಧಿಕಾಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ. ಇದೇನು ಹೇಳುತ್ತಿರುವೆ ನೀನು? ಅತಳ ಸುತ್ತಳ ಮಿತ್ತಳ ಪಾತಾಳ ಭೂ ಲೋಕವೇ ಈ ಗೌಡರ ಗಂಭೀರತನಕ್ಕೆ ಅಂಜಿ ನಡೆಯುವಾಗ ಇವರು ಎದುರಿಗೆ ತಾಳಿ ಕಟ್ಟಿ ಹೋದನೆಂದರೆ ನಾನು ಸಹಿಸಲಾರೆ. ಬೇಗ ಹೇಳಿ ಈಗೇನು ಮಾಡಲು? ತಮ್ಮ ತಡಿಲಿ ಸ್ವಲ್ಪ ತಡಕು. ಅಲ್ಲೇ ಹೆಂಗೋ ಆ ರವಿಕಾಂತನ ಗ್ಯಾಂಗ್ ಹಿಡಿದೇ ಒಂದು ಮ್ಯಾಗ. ನಾವು ಅದೇವಲ್ಲ, ಕಡ್ಲಿನ ಕಡ್ಲಿಲಿ ಉಳಿಸ್ಬೇಕ್ಲಿ ಇಲ್ಲ ಮುಳ್ಳನ ಮುಳ್ಳಿನಿಂದ ತೆಗಿ ಕೆಲಸ ಮಾಡ್ಬೇಕ್ಲಿ. ತಮ್ಮ ಕೇಳಲಿ, ನನ್ನ ಮಾತು ಕೇಳು. ಹೌದು ಮುತಾಲಿಕಾ, ಹೌದು. ನಾವು ಆ ರವಿಕಾಂತನ ಜೊತೆ ಎಲ್ಲ ಕೊಳ್ಳೆ ವ್ಯವಹಾರದಲ್ಲೂ ಕೈ ಜೋಡಿಸಿದ್ದೇವೆ. ಇದೊಂದು ವಿಷಯ ಅವನಿಗೆ ತಿಳಿಸಿ ಅವನಿಂದಲೇ ಇವನ ಕಥೆಯನ್ನು ಮುಗಿಸಿಕೊಳ್ಳೋಣ. ಗೌಡ್ರ ಗೌಡ್ರ ನೋಡ್ರಿ, ಅಲ್ಲಿ ನೆನೆಸುತ್ತಲಿ ನಮ್ಮ ರುದ್ರದೇವ ಅದ್ಭುತ ಸ್ವಾಗತ ಮಾಡಿ ನಮ್ಮ ಭದ್ರ ಕೋಟೆ ಒಳಗ. ಏನು ಮಾಡ್ತಾ ಇದೀಯಾ ದೇವೇಗೌಡ? ಸ್ವಾಗತ, ಸುಸ್ವಾಗತ. ಬನ್ನಿ ರವಿಕಾಂತ್, ರವಿಕಿರಣಕ್ಕೆ ಮೊಗ್ಗೊಂದು ಅರಳಿ ಹೂವಾಗಿ ನಕ್ಕಂತೆ. ಈ ಗೌಡರ ಗುಂಪಿನ ಜನ ನಿಮ್ಮ ಬರುವಿಕೆಯನ್ನು ಕಂಡು ಹೃದಯ ತುಂಬಿ ಅರಳಿ ನಕ್ಕಂತಾಯ್ತು. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ, ಈ ಕಾಡಿನ ಹುಲಿಗೆ ಈ ನಿಂತಿನಲ್ಲಿ ಸಿಂಹಾಸನ. ಬನ್ನಿ ಹುಲಿರಾಯ, ಬನ್ನಿ. ಹುಲಿಗಾರನ ಉರಿದು ಬಂದಂತೆ ಈ ನಿಮ್ಮ ಬರುವಿಕೆ ಕಂಡು ನಮಗೆ ಹೇಳುತ್ತಿರದಷ್ಟು ಆನಂದವಾಗಿದೆ. ಹೌದಪ್ಪ ಜಿತೇಂದ್ರ, ಹೌದು. ಇನ್ನ ಹುಲಿ ಹಿಡಿಲಿಕ್ಕ ನಮಗೆ ಯಾವ ಬಲಿನೂ ಬೇಕಾಗಿಲ್ಲ ತಮ್ಮ. ಎಲ್ಲವನ್ನು ಬಲ ಈ ಮಲ್ಲ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಎಂತ ಕಲ್ಲದ ವೀರನೀಗ ಬಂದು ಅಪ್ಪಳಿಸಿದರು. ಆ ಸಪ್ಪಳ ಕುಪ್ಪಳಿಸುವ ರಣಕುಮಾರ ನಾನಿಲ್ಲಿದ್ದೇನೆ. ಈಗ ನೀವು ಯಾವುದಕ್ಕೂ ಚಿಂತಿಸಬೇಡಿ. ಈಗ ನೀವು ಮೊದಲು ಯಾವ ಕಾರ್ಯ ಕೈಗೊಂಡಿರಿ ಹೇಳಿ. ಅದು ಮರ್ಯಾದೆ ಎಂಬ ಮಹಲಲ್ಲಿ ಮೌನ ಮುರಿದಿದ್ದವೀರಾ? ಅಂದರೆ ಆ ದೇವೇಗೌಡನ ಬಹತ್ತಾರ ಗೋಡೆಗೆ ಸಿಡಿಲು ಬರೆದು ಅಪ್ಪಳಿಸಿದೆ? ಹೌದು ವೀರಾ, ಹೌದು. ಅಪ್ಪಳಿಸಿದ ತಪ್ಪಳಕ್ಕೆ ಗೌಡರ ಗಂಡು ದೇವ ಎಂಬ ಒಡೆದು ಚೂರು ಅವರ ಮರಣ ಮರ್ಯಾದೆ ಒಮ್ಮೆಕ್ಕೆ ಬಾಯಿ ತೆರೆದು ನಿಂತಂತಿದೆ. ಆ ನಮ್ ವೈರಿ ರಕ್ತನ ನೀವು ಘಟ ಘಟ ಅಂತ ಕುಡಿದು ಬಿಡ್ರಿ. ನಾ ಇಲ್ಲೇ ಕರೀತ ಅಂಗಡಿಗೆ ಹೋಗಿ ಪಟಾಕ್ಷಿ ತಂದ ಪಟ 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 ಅಂತ ಹಚ್ಚಿ ಬಿಡ್ತೇನ್ರಿ. ಯಾರವನು ನಿಮಗೆ ಅದರಾದ ಕರೆ ನಾಗರ? ಅವನೇ ಅಂದು ನಾ ನಿನಗೆ ಹೇಳಿದ ಏನು ಮಾಡಿದ ಕಾಂತಿವೀರ? ಎಪ್ಪತ್ತು ಹಳ್ಳಿಯ ನಾಯಕನ ಬದುಕು ಬರಲಿಲ್ಲದೆ ಈ ಗೌಡರ ಎದುರಿಗೆನೆ ಅವರ ತಂಗಿ ಕೊರಳಿಗೆ ಬಲತ್ಕಾರದಿಂದ ತಾಳಿ ಕಟ್ಟವಾಗಿದ್ದಾರೆ.
ಕಂಗಿಗೆ ಕೊರಳಿಗೆ ತಾಳಿ ಕಟ್ಟಿದ ಕೈಗಳಲ್ಲಿ ಕತ್ತರಿಸಿ ಹಾಕು. ಈ ಗೌರಿನ ಮುಂದೆ ಎಸೆಯುತ್ತೇನೆ. ಇವನು ಸರ ವೇಗದ ಸರದಾರನಾಗಿ ಈ ರಂಗದಲ್ಲಿ ಕಾಲಿಟ್ಟಿರುವ ಇವನಿಗೆ ಮುಂದೆ ಅದಾವ ಕುರಿ ಮರೆ. ಈಗ ನೀವು ಈ ನಾನು ಎತ್ತಿದ ಕೈ ಕತ್ತು ತೆಗೆಯಿದೆ ಎಂದಿಗೂ ಕೆಳಗೆ ಎನ್ನಿಸಲಾರದು. ಕೈಯಲ್ಲಿ ಲಾಂಗು ಹಿಂದೆ ಲಾಂಗು ಇದ್ರೆ ಸಾಲದು. ತಲೆಯಲ್ಲಿ ಮೊದಲು ಇರಬೇಕು, ಎದೆಯಲ್ಲಿ ಕಲಿಜ ಇರಬೇಕು. ಬನ್ನಿ ಹೋಗಲ್ಲ. ನಡ್ರಿಪ್ಪ ನಡ್ರಿ, ನಾವು ಹಿಂದಿಂದ ನಾಯಿ ಕುಣಿ ಹಂಗೆ ಹೋಗೋಣಪ್ಪ.
ಮಾತಾಡ್ತಾರೋ ದಾನಸುರ ಕರ್ಣನ ವಂಶಸ್ಥರು. ಬನ್ನಿ ಶ್ರೀಮಂತರೆ, ನಮಸ್ಕಾರ. ಇದೆಂತ ಮಾತು, ಕುಳಿತುಕೊಳ್ಳ. ಕುಳಿತುಕೊಂಡು ನೀ ಹೇಳುವ ಧರ್ಮಶಾಸ್ತ್ರ ಕೇಳಲು ಬಂದಿಲ್ಲ ಗೌಡ? ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಜೈವೀರ, ಅದನ್ನು ನಾನು ಬಿಡಿಸಿ ಹೇಳುತ್ತೇನೆ ಕೇಳು. ಬಂಗ್ಲೆ ಭೀಮನಿಂದ ಬರ್ತಕ್ಕಂತ ಸಾಲ ವಸೂಲಿ ಮಾಡ್ಲಕ್ ಬಂದೇವು. ಆಯ್ತು, ಆ ಬಂಗ್ಲೆ ಭೀಮನ ವಿಚಾರಿಸಿ, ಅವನ ಮನೆಗೆ ಹೋಗಿ ಅವನು ವಿಚಾರಿಸ್ತಾರ, ನಿಮ್ ಸಂಪೂರ್ಣ ಸಾಲ ತೀರಿಸ್ತೇನೆ. ಆ ನಿನ್ನ ಬಂಗ್ಲೆ ಭೀಮ ಸ್ವತ್ತು ಸ್ವರ್ಗ ಸೇರಿ ಇಂದಿಗೆ ಒಂದು ವಾರವಾಯ್ತು. ಅದಕ್ಕೆ ನೀ ಬರೆದು ಕೊಟ್ಟ ಕಾಗದ ಹಿಡಿದು ನಿನ್ನ ಕಡೆ ಬಂದಿದ್ದೇವೆ. ತೀರ್ಕೊಂಡ್ಲಿ? ಹೌದಮ್ಮ ಹೌದು. ಅವನು ಸಾಲಕ್ಕಂತ ನಿನ್ನ ಊರ ಮುಂದಿನ ಹೊಲ ಮನಿ ಎಲ್ಲಾನು ಬರೆದು ಕೊಟ್ಟನವ. ನೀನು ಬರೆದು ಕೊಟ್ಟಿದ್ದನ್ನೇ ನುಡಿಯುತ್ತಿದ್ದಾನೆ. ನೆನಪಿಲ್ಲವೇ? ಮಾಡಿದ ಯವರವನ್ನು ಮರೆತು ಮಾತನಾಡಿದರೆ ಹರಿತವಾದ ಈ ಭಾರ್ಗವನ ಬಾಣ ನಿನ್ನ ಎದಿಗೆ ಬಂದು ಹೋಗ್ಬಿಡುತ್ತೆ. ಯಾಚಿಸಲಾಗಿದೆ ಯಾಚರವನ್ನೇ ಮರೆತು ಹುಚ್ಚರಾಗೆ ತಿರು ತಿರುಗಿ ಮಾತನಾಡಿದರೆ ಹಿಂದೆ ನಿನ್ನ ಊರ ಮುಂದಿನ ಹೊಲದಲ್ಲಿರುವ ನಿನ್ನ ವಿದ್ಯಾ ಚೇತನ ಸಂಸ್ಥೆಯನ್ನು ಕೆತ್ತು ಹಾಕಿ ನನ್ನ ಫ್ಯಾಕ್ಟ್ರಿಗಳ ಕೋಟ್ಟಲ ನಡೆಯಾಗುತ್ತೆ ಮಗನೇ. ಎಲ್ಲವನ್ನು ಬಲ್ಲವನಾದ ನೀವು ಈ ರೀತಿ ಮಾತನಾಡಿದ್ರೆ ಹೇಗೆ? ನನಗೂ ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡ್ರಿ, ನನ್ನ ಮಾತು ಕೇಳಿಸ್ಕೊಳ್ರಿ. ಆದ್ರೆ ಗೌಡ್ರ ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ರಿ. ಯದಾ ಯದಾ ಹಿ ಧರ್ಮಶ್ಯ ಯಾ ನಿರ್ಭವಿ ಭಾರತ ಅಭಿತ್ತಾನಂ ಸಾಧುನಂ ಪರಿಖ್ಯಾನಂ ಸುಶಿಲಾಮನಂ ಸಂಭವ ಗೌಡ್ರಿ. ಇದು ರಾಷ್ಟ್ರ, ಇದೇನು ಬಡವನ ಬಾಯಿಯಲ್ಲಿ ಸಂಸ್ಕೃತ ಅಂತೀರಾ ಗೌಡ್ರಿ? ಇದ್ರ ಅರ್ಥ ಹೇಳ್ತಂತ ಕೇಳಿಸ್ಕೊಳ್ರಿ. ಅನ್ಯಾಯದ ಹತ್ತ ಹೆಚ್ಚಾದಾಗ ದುಷ್ಟರ ಅಂದ್ರೆ ದುರಂಕಾರಿಗಳ ದರ್ಬಾರ ಹೆಚ್ಚಾದಾಗ ನಿಮ್ಮಂತ ಕೊಲ್ಲ ನಾಯಕರ ಅಟ್ಟಹಾಸ ಹೆಚ್ಚಾದಾಗ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾನಂತೆ. ಅದನ್ನು ಮಾತ್ರ ನೆನ್ಪಿಟ್ಕೊಳ್ರಿ ಕಣ್ರೆ, ನಾ ನಿಮ್ ಮಾತಿಗೆ ತಪ್ಪೋದಲ್ರಿ. ದೇವರು ಅದು ಈ ಕಲಿಯುಗದಲ್ಲಿ ನನ್ನ ಕಿವಿ ಕಿವುಡಾಗಿ ಬಿಟ್ಟಿವೆ ಮಗನೇ. ಮೊದಲು ನನ್ನ ಹಣದ ವ್ಯವಹಾರವನ್ನು ಬಗೆಹರಿಸು. ಈ ನಿನ್ನ ಮನೆ ಬಾಗಿಲನ್ನು ಮುಚ್ಚಿಕೋ. ಈ ರಾಜ್ಯದಾರೆ ಯಮನ ಭಯವಿಲ್ಲದ ಈ ದೇವೇಗೌಡ ಬಾಯ್ ಬಿಟ್ಟು ಕೈಯಲ್ಲಿ ಹಾಳು ಬರುತ್ತದೆ. ನಿನ್ನನ್ನು ಯಾವ ಕಂಠೀರವ ಬಂದರು ನಿನ್ನ ಸ್ವಂತವನ್ನು ಮುರಿಯದೆ ಬಿಡಲಾರೆ. ಆ ಮಾತನ್ನು ಆಡಬೇಡಿ. ನಾನವನಿಗೆ 2 ಲಕ್ಷ ಸಾಲ ಕೊಡಿಸಿದ್ದು ನಿಜ. ಆದರೆ ಆ 2 ಲಕ್ಷಕ್ಕಾಗಿ ನನ್ನ ಹೊಲ ಮೇಲೆ ಬರೆದು ಕೊಟ್ಟಿದ್ದು ನಿಜ. ಆದರೆ ಸ್ವಲ್ಪ
ಕಲಾವಿಸಕ್ಕೆ ಕೊಡ್ರಿ ಕಂಡ್ರೆ ನಾ ನಿಮ್ಮ ಸಂಪೂರ್ಣ ಸಾಲ ಮುಟ್ಟಿಸ್ತೇನೆ. ಸಾಧ್ಯವಿಲ್ಲ. ನೀ ಹೇಳಿದ ಕರಾರು ಮುಗಿದಿದೆ ಅಂತ ಮೇಲೆ ಇವತ್ತೇ ನನಗೆ ಹಣ ಕೊಡಬೇಕು ಅಂತ ವಿಶ್ವಾಸ ಮಾತ್ಲೇ ಬಾಯಿಲ್ಲ. ಇದೆ ನಿನ್ನ ವಿಶ್ವಾಸ ಇದೆ ಎಂದೆ. ನಿನ್ನ ತಮ್ಮ ಮಾಡಿರುವ ಹೇಯ ಕೃತ್ಯ ನಿನಗೆ ಹೇಳಿದರೆ ನೀನು ಮಾಡಿದ್ದೇನು? ಆ ನಿನ್ನ ತಮ್ಮ ಮಾಡಿದ್ದರು ಅದೆಲ್ಲ ಈಗ ನೆನಪಾದರೆ ನಿನ್ನನ್ನು ಕತ್ತು ಹೆಚ್ಚಿಗೆ ಸಾಯಿಸಬೇಕು ಮಗನೇ. ನಾನು ಒಂದು ನನ್ನ ಕಣ್ಣೆದುರಿಗೆ ನನ್ನ ತಂಗಿಯ ಕಣ್ಣಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದನಲ್ಲ ನಿನ್ನ ತಮ್ಮ. ಅದೆಲ್ಲ ಈಗ ನೆನಪಾದರೆ ನಿನ್ನನ್ನು ಜೀವದಿಂದ ಉಳಿಸಲಾರನು ಮಗನೇ. ಗೌಡ ಬಾಯಿ ಮುಚ್ಚಲೇ ಪಣ ಬಿಕ್ಕರಿ ನನ್ನ ಮಗನೇ. ನನ್ನ ಕೋಪಾಗ್ನಿಯನ್ನು ಕೆರಳಿಸಿ ಒದ್ದಾಡಿ ಸಾಯಬೇಡ. ನೀನೀಗ ನಾನೀಗ ಶಾಂತತೆಯ ಸೀಮೆಯನ್ನು ಮೀರಿ ನಿಂತಿದ್ದೇನೆ. ಜಿತೇಂದ್ರ ಲೇಜಿತೇಂದ್ರ ಗೌರಿ ಅದು ಯಾವ ಕೆಲಸ ಅಂತ ಬೇಗ ಈಗಲೇ ಹೇಳಿ. ನೋಡಿ ನೀವೇ ಪ್ರತಿ ಅದು ನನ್ನ ಗಂಟಿನಿಂದ ಕಟ್ಟಿ ಕೊಡಿಬೇಡಿ ಗೌಡೆ. ನಿಮಗೆ ತಮ್ಮಯ್ಯ ಅಂತೀನಿ. ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ, ನಾನು ನಿಮ್ಗೆ ಹಣ ತಂದು ಕೊಡ್ತೀನಿ. ಎನ್ನಾದ ನೀನು ನಿನ್ನ ಗಂಡನಿಂದ ಆಗದ ಕೆಲಸಕ್ಕೆ ನೀನು ಹಣ ತರ್ತೀಯ. ಆಶ್ಚರ್ಯ ಪರಮಾಶ್ಚರ್ಯ. ಆಯ್ತು ಇವತ್ತೆ ತಂದ್ರೆ ಒಪ್ಪಿಗೆ. ಜಯ ಏ ಜಯ, ಅಷ್ಟೊಂದು ಹಣ ಮುಂದೆ ಎಲ್ಲಿಂದ ತರ್ತೀಯ? ಸರಿ ಸಿಂಗ ಸೂರ್ಯಪ್ಪನ್ ಮಾರಿ ಆದ್ರೆ ಇವ್ರ ಹಣ ತಂದು ಕೊಡ್ತೀನಿ. ಈಗಲೇ ನಾನು ಅರವಿಂದ್ ಸಾಕರ್ ಅಂಗಡಿಗೆ ಹೋಗಿ ಬರ್ತೀನಿ. ನೀವು ಧೈರ್ಯದಿಂದ ಇರಿ ಸ್ವಾಮಿ. ಗೌರಿ ಈಗಲೇ ಫೋನ್ ಹಚ್ಚಿ ಹಣ ಕೊಡಬೇಡ ಅಂತ ಹೇಳಿ ಕೊಡ್ತಿ ಅಂಗಡಿ ಅರವಿಂದನಿಗೆ ಫೋನ್ನ. ಹಲೋ ಹಲೋ ಹಲೋ, ಜೈ ವೀರ ಹೆಂಡತಿ ಜಯಮ್ಮ ಹಣಕ್ಕಾಗಿ ನಿಮ್ ಕಡೆ ಬರ್ತಿದ್ದಾಳೆ. ಹಣ ಕೊಡಬೇಡಿ ಅಂತ ನಮ್ಮ ಗೋರ್ ಹೇಳಿದ್ದಾರೆ. ಹಣ ಕೊಡಬೇಡಿ. ಆತ್ರಿಪ ಗೌಡ್ರಿ, ಇಂಥ ಹೊಲಸು ಬುದ್ಧಿ ನಿಮ್ ಹೊಟ್ಟೆ ಇಟ್ಕೊಂಡು ನಮ್ಮಂತ ಬಡವರ ಬದುಕಿಗೆ ಬೆಂಕಿ ಹಚ್ಚಬೇಡ್ರಿ ಗೌಡ್ರೆ. ಕೊಟ್ಟ ಸಾಲ ಸುಲಭವಾಗಿಸ್ಬೇಡ್ರಿ, ಮರ್ಯಾದೆ ಇರ್ತತೆ. ಎಪ್ಪತ್ತು ಹರಿ ಅರಸನಿಗೆ ತಿದ್ದಿ ಬುದ್ಧಿ ಹೇಳ್ತೇನೆ. ಹರಾಮ್ ಕೋರ ನನ್ನ ಮಗನ ತಿದ್ದಿ ಬುದ್ಧಿ ಹೇಳ ಏನ್ ಮಾಡ್ತಾರೋ ಊರ್ ಹರಾಮ್ ಕೋರ. ಅಪಾಯಕ್ಕೆ ಅಡಿಪಾಯ ಹಾಕಿ ಅವರಿಗೆ ಹಣ ಕೊಟ್ಟು ಈಗ ನನ್ನ ಮನೆಯ ಮುಂದೆ ಮಂಗಗಳಾಗಿ ಬಂದು ನಿಂತಿರುವ ನೀವು ಅಂದು ಸ್ವಂತ ನೀನೇ ನನ್ನ ಮನೆಗೆ ಬಂದು ಅವನಿಗೆ ಹಣ ಕೊಡಿಸಿ ಹೀಗೆ ನನಗವಾದ ಮಾಡ್ತೀನಿ.
ವರ ತೆಗಿಲೆ ಅಂತರ್ನನ್ನು ನಿಲ್ಲು ಜಿತೇಂದ್ರ. ನನ್ನನ್ನು ಏನಾದರೂ ತಡವಿದ್ರೆ ಅದರ ಪರಿಣಾಮ ವಿಕೋಪಕ್ಕೆ ದಾರಿಯಾಗುತ್ತೆ. ಗೌಡರ ದರ್ಪದ ಇತಿಹಾಸಕ್ಕೆ ನೀನು ಮುನ್ನಡಿಕನು. ನೋಡಿ ಹಾಗೆ ಕೈ ಬಿಡುವ ಜೈಮಾನ ನಮ್ಮದಲ್ಲ. ತಿರುಗಿಸಲೇ ಕೈದ ಗೌಡ್ರೆ ಕತ್ತು ಕತ್ತು ಹಾಕು ನನ್ನ ಮೆತ್ತಿ ನಿಲ್ತೇನಿ ನಿನ್ ಒಂದಿನ ಆದ ಗೌಡ್ರೆ ರೊಕ್ಕೈ ತಂದು ಸ್ವಚ್ಛಲೆ ಮೆರಿಬೇಡ. ಮುಂದೊಂದಿನ ಈ ಊರ್ ಜನಾನ ಬಡಿತಾರ ಗೌಡ್ರೆ ಹೊಡೆದವನು
ಯಾಕೆ ಬಡಿಸಿಕೊಂಡು ನರಳಿ ನರಳಿ ಸಾಹಿತ್ಯ ಸುಮ್ಮನೆ ಸೈ ಹಾಕಿ ಬಿಡು, ಎರಡು ಆಸ್ತಿ ಖರೀದಿ ಕೊಟ್ಟನಂತ ಜಿತೇಂದ್ರ. ನೀವು ಬಡಿನ ಹೊರತಕ್ಕ ಹೆದರಿ ಸೈ ಹಾಕ್ಲಾಕ ನಂದು ಹೇಳಿಗಾಲ ಚಾಲಲೆ. ನಮ್ದು ಆ ಕಿತ್ತೂರ ಚೆನ್ನಮ್ಮನ ಬಲಗೈ ಬಂಟನಾಟ ಸಂಗೊಳ್ಳಿ ರಾಯನ ವಂಶದ ರಕ್ತ ಐತಿ. ಹೊಟ್ಟಕ್ಕು ಬಿದ್ರೆ ಹೊಟ್ಟಕ್ಕು ಬಿದ್ರೆ ನಿಮಗ್ ಕಟ್ಟಿ ಹಾಕಿ ಹೊರಕೊಳ್ಳು. ನಿಮ್ಮ ಗಂಟಲ ಸೀಳಿ ನಿಮ್ಮ ರಕ್ತನ ಗಟ ಗಟ ಕುಡಿಯುವ ಏನ ಸಿದ್ಧ ಉಳಿಯಾಗ. ಇವನು ಸೊಕ್ಕಿನ ಎಲುಬು ಮುರಿದು ಇವನು ಸೊಕ್ಕಿನ ಎಲುಬು ಮುರಿದು ಇವನು ಕೆಂಪಾದ ಕಣ್ಣು ಕಿತ್ತಾಗಿ ಬಿಡುತ್ತಾನೆ. ಸರಿಯಾಗಲೇ ಬರುವ ಸಹಿ ಮಾಡಿಸ
ಕೊಟ್ಟಿದ್ದಕ್ಕೆ ನಾನು ಒದಿದಿರ್ಕಿಲ್ಲ. ನನ್ನ ಕಣ್ಣೆದುರಿಗೆ ನನ್ನ ತಂಗಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದಲ್ಲ ಆ ಸಣ್ಣ ನನ್ನ ಮಗ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಮಗನೇ, ಇದು ಅಂತ್ಯ ಅಲ್ಲ, ಆರಂಭದ ಮಹಾಯುದ್ಧ. ಈ ಯುದ್ಧದ ಗದ್ದಲದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಹೇಗೆ ಬದುಕುತ್ತೀರಿಯ ಮಗನೇ? ಬದುಕಿ ತೋರಿಸು. ಈ ಮೋಸಕ್ಕೆ ಬಾಗಿನ ಕಾಲಿಲ್ರಿ ಜಗದಾಗ. ಅಯ್ಯೋ ಸಂಕಟ ಸಂಕಟ. ಅಂದು ನೀರು ನೀರು ದೇವರೇ. ಅಂದು ಭೀಷ್ಮಾಚಾರ್ಯರು ಬಾಣದ ಮೇಲೆ ಮಲಗಿ ನೀರು ಬೇಕೆಂದಾಗ ಅರ್ಜುನ ತನ್ನ ಬಾಣ ಭೂಮಿಗೆ ಬಿಟ್ಟು ನೀರು ಕುಡಿಸಿದನಂತೆ. ಆದ್ರೆ ಆದ್ರೆ ಈ ಜೈವೀರಿಗೆ ಯಾರಿದ್ದಾರೆ? ಮೈ ತುಂಬಾ ರಕ್ತ ಪರವಾಗಿ ಹೊಡೆದಿದ್ದಾರೆ ಹೇಳ್ರಿ ಆ ಪಾಪಿಗಳು. ಅಭಿಮಾನದ ಕಿಚ್ಚು ಅಮ್ಮನನ್ನು ಕಳೆದುಕೊಂಡೆ, ತಮ್ಮನನ್ನು ಕಳೆದುಕೊಂಡೆ. ಆದರೆ ಈಗ ಕಣ್ ತುಂಬ ನಿನ್ನನ್ನು ನೋಡಿ ಜೀವಿಸಬೇಕಂದ್ರೆ ಜಯ ಕಣ್ಣನ್ನು ಕಳೆದುಕೊಂಡೆ. ಇನ್ಮೇಲೆ ಹೇಗೆ ಬಾಳಲಿ ಜಯ? ಹೇಗೆ ಜೀವಿ? ಬಂದಿದ್ದು ಬರ್ಲಿ, ಆ ಗುರುವಿನ ದಯವು ತಿರ್ಲಿ ಸ್ವಾಮಿ. ನಾನು ಹಣ ತರ್ಲಿಕ್ಕೆ ಅಂತ ಹೋಗಿದ್ದೇನೆ, ಹಣ ಸಿಗದೆ ಹಾಗೆ ಬಂದ್ಬಿಟ್ಟೆ ಸ್ವಾಮಿ, ಹಾಗೆ ಬಂದ್ಬಿಟ್ಟೆ. ನಿನಗೆ ಹಣ ಸಿಗದಂತೆ ಮಾಡಿದ ಪಾಪಿಗಳೇ ಕಣಪ್ಪ ನನ್ನನ್ನು ಈ ರೀತಿ ಕಟ್ಟಿ ಹಾಕಿ ನನ್ನ ಮನೆಯಿಂದಲೇ ಸೈ ಮಾಡಿಸ್ಕೊಂಡು ಹೊರ ಹಾಕಿದ ಕಟ್ಟಿ ಹಾಕಿದ್ರು. ಅಂದ ಮೇಲೆ ನನಗೆ ಯಾವ ಆಸ್ಪತ್ರೆ ಬೇಡದೆಯಾ? ಏನು ಬೇಡ? ಈಗಲೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿಸಿಯ ಸತ್ತು ಹೋದ ಮೇಲೆ ಇಲ್ಲಿಲ್ಲ ಜಯ ಇಲ್ಲಿಲ್ಲ ಸತ್ಯ ಕಾಲ. ಈಗ ತುಂಬಿ ನಿಂತಿದೆ ಈ ಕರ್ಮದ ಕಾಲ. ಇದನ್ನು ನೋಡಿ ನಗಬೇಕು ಅಳಬೇಕು ಒಂದು ತಿಳಿಯದಂತಾಗಿದೆ ಜಯ.
ಕೊಂಡ ನಾನಪ್ಪ ಹುಚ್ಚ. ಹೆತ್ತವರನ್ನು ಕಳೆದುಕೊಂಡ ನಾನಪ್ಪ ಹುಚ್ಚ. ಇದು ಈ ರೈತನಿಗೆ ಶಾಂತ.